ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾವು ವೈನಾಡ್ನ ಅಲ್ಟ್ರಾ ಪಾರ್ಕಿಗೆ ಬಂದಿದ್ದೀವಿ. ಇದು ಆನ್ ದ ವೇನೇ ಇತ್ತು. ನಮ್ಮ ಟಾರ್ಗೆಟ್ ಬಂದು ತಿಂಜಾನಿಯಾ ಅಂತ ಹೇಳಿಬಿಟ್ಟು. ಸೊ ಇದು ಅಲ್ಟ್ರಾ ಪಾರ್ಕಲ್ಲಿ ಏನಿದೆ ಅಂದರೆ ಇಟ್ಸ್ ಅಡ್ವೆಂಚರಸ್ ಪಾರ್ಕ್. ಇದರಲ್ಲಿ ಏನೇನಿದೆ ಬನ್ನಿ ನೋಡೋಣ. ಸೊ ಇಷ್ಟೆಲ್ಲ ಅಡ್ವೆಂಚರಸ್ ಗೇಮ್ಸ್ ಇರುತ್ತೆ ಆ್ಯಂಡ್ ರೇಟ್ ಕೂಡ ನೋಡ್ಬೋದು. ಸೊ ಮೊದಲಿಗೆ ನಾವೀಗ ತಿಂಜಾನಿಯಾಗೆ ಹೋಗೋಣ, ಬನ್ನಿ. ಫೈನಲಿ ಬಂದ್ಬಿಟ್ವಿ ನೋಡ್ರಿ. ಇವತ್ತು ರಶ್ ಇಲ್ಲ, ನೆನ್ನೆ ಹೆಂಗಿತ್ತು, ತುಂಬಿತ್ತು ಗಾಡಿಗಳು. ಅದರದ್ದು ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಅಲ್ಲಿ ಒಬ್ರು ಕೂತ್ಕೊಳ್ತಾರಲ್ಲ ಟಿಕೆಟ್ ಕೌಂಟರಲ್ಲಿ, ಅವ್ರಿಗೆ ಮಲಯಾಳಂ ಬಿಟ್ಟರೆ ಬೇರೆ ಲ್ಯಾಂಗ್ವೇಜೇ ಬರಲ್ಲ. ನಮಗೆ ಮಲಯಾಳಂ ಅಂತೂ ಬರೋದೇ ಇಲ್ಲ. ನಾವು ಒಂದು ಹೇಳ್ತೀವಿ, ಅವರು ಒಂದು ಹೇಳ್ತಾರೆ. ನಮ್ಗೆ ಇಷ್ಟು ದ ಡೌಟ್ ಲೀಸ್ಟ್ ಇದೆ, ಲೈಕ್ ಡ್ರೆಸ್ ಚೇಂಜಿಂಗಿಗೆ ಒಳಗಡೆ ರೂಮ್ ಇದೆಯಾ, ನೀರ್ಗಿಳಿಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಲೇಬೇಕಾ, ಎಷ್ಟೊತ್ತು ಒಂದೊಂದು ಗೇಮು ಸ್ವಲ್ಪ ಕೇಳ್ಕೊಳ್ಳೋಣ ಅಂದರೆ, ಕ್ಯಾಮ್ರಾ ತೊಗೊಂಡೋಗ್ಬೋದಾ ಇಲ್ವಾ, ಫೋನ್ ತೊಗೊಂಡೋಗ್ಬೋದಾ ಇಲ್ವಾ. ಸೊ ಇದು ತಿಂಜಾನಿಯಾ ಕಿಡ್ಸ್ ಅಡ್ವೆಂಚರ್ ಪಾರ್ಕ್. ಇದರಲ್ಲಿ ಏನೇನಿದೆ ಬನ್ನಿ ನೋಡೋಣ. ನಾವು ಲೀಸ್ಟ್ ಹೊರಗಡೆ ಹಾಕಿದ್ರು, ಅದರಲ್ಲಿ ಮಿರರ್ ಮೇಜ್ ಅಂತ ಇತ್ತು, ಪೂಲ್ ಇತ್ತು, ಬೌನ್ಸಿ ಕ್ಯಾಸಲ್ ಇತ್ತು. ಸೊ ಅದೆಲ್ಲ ಕೂಡ ಸಾನುಗೆ ತುಂಬಾ ಇಂಪಾರ್ಟೆಂಟು, ತುಂಬಾ ಇಷ್ಟ ಅವಳಿಗೆ. ಹಾಗಾಗಿ ನಾವಿದನ್ನು ಮೊದಲು ನೋಡೋಕೆ ಹೋಗ್ತಾ ಇದ್ದೀವಿ. ನಮಗೇನು ಇರೋದಿಲ್ಲ, ಮಕ್ಕಳದೇ ಇದು ಎಸ್ಪೆಷಲಿ. ಈ ಅಡ್ವೆಂಚರ್ ಪಾರ್ಕ್ಗೆ ಎಂಟ್ರಿ ಫೀ ಬಂದು 50 ರುಪೀಸ್ ಪರ್ ಹೆಡ್. ಆ್ಯಂಡ್ ಒಳಗಡೆ ಎಷ್ಟು ಗೇಮ್ ಇದೆಯೋ ಎಲ್ಲದಕ್ಕೂ 50 ರುಪೀಸಿಂದ ಶುರು. ಲೈಕ್ ಈ ಬೌನ್ಸಿ ಕ್ಯಾಸಲ್ಗೆ 50 ರುಪೀಸ್, ಮಿರರ್ ಮೇಜ್ಗೆ 150 ರುಪೀಸ್, ಪೂಲ್ ಯೂಸ್ ಮಾಡಬೇಕಂದ್ರೆ 150, 200, ಆ ಥರ ಒಂದೊಂದಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ನಾವು ಎಷ್ಟು ಗೇಮ್ನ ಚೂಸ್ ಮಾಡ್ತೀವೋ ಅದು ಒಂದೊಂದಕ್ಕೂ ಪೇ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಕ್ಯಾಶ್ ಕೊಡೋ ಹಾಗಿಲ್ಲ, ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಅದು ಎಂಟ್ರಿ ಆಗೋದಕ್ಕೆ ಆ ಕಾರ್ಡ್ ಇರಬೇಕು, ಅದಕ್ಕೆ ನಾವು ದುಡ್ಡನ್ನು ಹಾಕಿಸ್ಬೇಕು. ಸೊ ಅದನ್ನು ATM ಕಾರ್ಡ್ ಥರ ನಾವು ಒಳಗಡೆ ಎಲ್ಲೆಲ್ಲಿ ಹೋಗ್ತೀವೋ ಏನೇನು ಯೂಸ್ ಮಾಡ್ತೀವೋ ಅದಕ್ಕೆ ಪೇ ಮಾಡ್ತಾ ಹೋಗಬೇಕು. ಸೊ ಈಗ ನೆಕ್ಸ್ಟ್ ಗೇಮ್ ಚೂಸ್ ಮಾಡಿದ್ದೀವಿ, ಸಾನುವಿನ ಮೋಸ್ಟ್ ಫೇವ್ರೆಟ್ ಮಿರರ್ ಮೇಜ್. ಮೇಜ್ ಅಂದರೆ ನಿಮ್ಗೆ ಗೊತ್ತು, ವ್ಯೂಹ. ಸೊ ಇದು ಮಿರರ್ ಮೇಜ್, ಎಲ್ಲ ಕಡೆನೂ ಬರೀ ಮಿರರೇ ಇರುತ್ತೆ ನೋಡಿ, ಎಲ್ಲ ಕಡೆನೂ ನಾವೇ ಕಾಣ್ತಾ ಇದ್ದೀವಿ. ಒಂಥರ ವ್ಯೂಹನ ರಚಿಸಿರ್ತಾರೆ ಮಿರರ್ಸ್ನ ಯೂಸ್ ಮಾಡಿಕೊಂಡು. ಆ ಮಿರರ್ಸ್ ಎಲ್ಲಿ ಇರೋದಿಲ್ವೋ ನಾವು ಅಲ್ಲಿಂದ ಹೊರಗಡೆ ಹೋಗಬೇಕು. ಸೊ ಇದಕ್ಕೂ ಕೂಡ ಎಂಟ್ರಿ ಫೀ ಇರುತ್ತೆ, 150 ರುಪೀಸ್ ಪರ್ ಹೆಡ್. ನಾನು ಕೂಡ ಯಾವತ್ತೂ ಮಿರರ್ ಮೇಜಲ್ಲಿ ಹೋಗಿರಲಿಲ್ಲ, ಅದಕ್ಕೆ ನಾನು ಕೂಡ ಎಂಟರ್ ಆಗಿದ್ದೀನಿ. ಈಗ ಹುಡುಕ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂದ್ಬಿಟ್ಟು. ಎಲ್ಲ ಕಡೆನೂ ಮಿರರೇ ಇದೆ, ಟಚ್ ಮಾಡಿ ಮಾಡಿ. ಈಗ ಒಂದು ಕಡೆ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಾವೇ ಕಾಣ್ತೀವಲ್ವಾ, ಹಿಂದ್ಗಡೆ ಏನಿರುತ್ತೋ ಅಕ್ಕಪಕ್ಕ ಏನಿರುತ್ತೋ ಅದೇ ಕಾಣ್ತಾ ಇರುತ್ತೆ. ಸೊ ಎಲ್ಲಿದೆ ದಾರಿ ಅಂದ್ಬಿಟ್ಟು ಕೈಯಲ್ಲಿ ಮುಟ್ಟಿ ಮುಟ್ಟಿ ನೋಡ್ತಾ ಇರೋದು, ಲೈಕ್ ಬ್ಲೈಂಡ್ಸ್ ಹೇಗೆ ನಡೀತಾರೆ ಅಲ್ವಾ, ಮುಂದೆ ಏನಿದೆ ಏನಿಲ್ಲ ಅಂದ್ಬಿಟ್ಟು ಹುಡುಕ್ಬಿಟ್ಟು ಆಮೇಲೆ ಕಾಲಿಡ್ತಾರೆ, ಹೆಜ್ಜೆ ಇಡ್ತಾರೆ. ಆ ಥರ ನಾವು ಕೂಡ ಮುಂದೆ ಬಾಗ್ಲಿದೆಯಾ, ಮಿರರ್ ಇದೆಯಾ, ಖಾಲಿ ಇದೆಯಾ ಜಾಗ ಅಂದ್ಬಿಟ್ಟು ಹುಡುಕಿ ಹುಡುಕಿ ಹೋಗ್ತಾ ಇದ್ವಿ. ಇಟ್ ವಾಸ್ ಅ ವೆರಿ ಫನ್ನಿ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಯಾವತ್ತಾದರೂ ಹೋಗಿದ್ದೀರಾ, ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಯಿತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಎಲ್ಲೂ ದಾರಿ ಇಲ್ಲ, ಎಲ್ಲೂ ದಾರಿ ಇಲ್ಲ ಅಂತ ಅಲ್ಲಲ್ಲೇ ಹುಡುಕ್ತಾ ಇದ್ದೀವಿ, ಅಲ್ಲಲ್ಲೇ ಸುತ್ತಾ ಇದ್ದೀವಿ. ಇಲ್ಲಿ ನಾನು ಟೀ ಕುಡಿಯೋಣ, ಆ್ಯಕ್ಚುಲಿ ಟೀ ಕುಡಿಯೋಣ ಅಂತಲ್ಲ, ಟೀ ಕುಡಿ ತೊಗೊಳೋಣ ಅಂತ ಹೋದೆ. ಬಟ್ ಯಾವ ತುಂಬ ಫ್ಲೇವರ್ಸ್ ಆಫ್ ಟೀ ಇದೆ, ಯಾವ ತೊಗೋಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಸ್ಯಾಂಪಲ್ ಕೊಡ್ತೀರಾ ಅಂತಂದೆ. ಹಾಂ ಸರ್, ಒಂದು 10 ಮಿನಿಟ್ಸ್ ಬಿಟ್ಟು ಬನ್ನಿ, ಸ್ಯಾಂಪಲ್ ಕೊಡ್ತೀವಿ ಅಂತಂದರು. ಈಗ ಸ್ಯಾಂಪಲ್, ಟೀ ಸ್ಯಾಂಪಲ್ ರೆಡಿ ಆಗ್ತಾ ಇದೆ ಇಲ್ಲಿ. ಎಲೆಕ್ಟ್ರಿಸಿಟಿ, ಹಾಂ ಯೂಟ್ಯೂಬರ್, ಹ್ಞೂ, ಓ ಎಲೆಕ್ಟ್ರಿಸಿಟಿ ಇಲ್ಲ ಅಂತ. ಟಾಕ್ ವಿತ್ ಚೈತ್ರ. ಹಾಂ 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 ಹಾಂ, ಸೇಮ್ ಸೇಮ್ ಮೇಡಮ್. ಹಾಂ, ವ್ಲಾಗಿಂಗ್, ಕನ್ನಡ ವ್ಲಾಗಿಂಗ್. ಇದು ಬ್ಲೂ ಟೀ ಅಂತ, ಬಟರ್ಫ್ಲೈ ಟೀ, ಫ್ಲವರ್ ಟೀ. ಇಂಡಿಗೋ ಫ್ಲೈಟಲ್ಲಿ ಕುಡಿದಿದೆ, ತುಂಬ ಚೆನ್ನಾಗಿತ್ತು, ಅದಕ್ಕೆ ಟೇಸ್ಟ್ ನೋಡೋಣ ಅಂತಿದ್ದೀನಿ. ಚೆನ್ನಾಗಿದ್ರೆ ತೊಗೊಳ್ಳೋಣ.
ಇದು ನೆಕ್ಸ್ಟ್ ಪೂಲ್ಗೆ ಹೋಗ್ತೀನಿ ಅಂದ್ಲು ಸಾನು. ಬಟ್ ಪೂಲ್ಗೆ ಹೋದ್ರೆ ಬಟ್ಟೆ ಚೇಂಜ್ ಮಾಡಬೇಕು, ಒದ್ದೆ ಆಗುತ್ತಲ್ಲ, ಅದಕ್ಕೆ ಮೊದಲು ಇದನ್ನ ಮಾಡಬೇಡು ಆಮೇಲೆ ಪೂಲ್ಗೆ ಹೋಗುವಂತೆ ಅಂತ ಹೇಳಿಬಿಟ್ಟು ಈ ಕಾರ್ ಡ್ರೈವಿಂಗ್ಗೆ ಬಂದಿದ್ದಾಳೆ. ಇದು ಬ್ಯಾಟ್ರಿ ಆಪರೇಟೆಡ್, ಅಲ್ಲಿ ಪಕ್ಕ ಇದಾರಲ್ವ ಅವರು ಮೊದಲು 1, 2, 3 ರೌಂಡ್ಸ್ ಹೊಡಿಸ್ತಾರೆ, ಆಮೇಲೆ ಮಕ್ಕಳಿಗೆ ನೀವು ಮಾಡ್ತೀರಾ ಅಂತ ಕೇಳಿಬಿಟ್ಟು ಅವ್ರಿಗೇನೆ ಕೊಡ್ತಾರೆ. ಇದರಲ್ಲಿ ಆಕ್ಸಿಲೇಟರ್ ಅವರು ಪ್ರೆಸ್ ಮಾಡ್ತಾ ಇರ್ತಾರೆ, ಇವ್ರು ಬರೀ ಡೈರೆಕ್ಷನ್ನ ಚೇಂಜ್ ಮಾಡೋದಷ್ಟೇ. ವೆರಿ ಗುಡ್, ವೆರಿ ಗುಡ್. ಅಯ್ಯೋ, ನಿಮ್ ಮಗಳಿಗೆ ಪವರ್ ಸ್ಟೇರಿಂಗ್ ಕೊಡೋದಲ್ವಾ? ಪವರ್ ಸ್ಟೇರಿಂಗ್ ಕೊಟ್ರೆ ಇಷ್ಟೊತ್ತಿಗೆ ಅಲ್ಲಿ ಗುದ್ದಿರ್ತಿದ್ಲು, ಅದಾಗಿರುತ್ತೆ ಹೋಗಿ ಸ್ವಲ್ಪ ನಿಂತಿದೆ. ಇಲ್ಲ ಅಂದಿದ್ರೆ ಈ ತರ ಕಟ್ಕೊಂಡು ಹೋಗ್ಬೇಕು, ಇದಕ್ಕೆ ಬೇರೆ ಎಲ್ಲಿ ಕಟ್ಬೇಕೋ ಗೊತ್ತಿಲ್ಲ. ಈ ಕಾರ್ ಡ್ರೈವಿಂಗ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ, ಈಗಲೇ ಕಾರ್ ಹೇಗೆ ಓಡುತ್ತೆ, ಹೇಗೆ ಓಡಿಸೋದು ಅಂತ ಒಂದು ಐಡಿಯಾ ಸಿಕ್ಕಿರುತ್ತೆ. ನಾನಂತೂ ಬಿಡಿ, ಈಗ ಇಲ್ಲಿ ತನಕನೂ ಇನ್ನೂ ಓಡಿಸಿಲ್ಲ. ಅಟ್ಲೀಸ್ಟ್ ಸಾನಿಗೆ ಈ ಏಜಲ್ಲೇ ಒಂದು ಕಾರ್ ಸ್ಟೇರಿಂಗ್ ಹಿಡಿದು ಡೈರೆಕ್ಷನ್ ಚೇಂಜ್ ಮಾಡೋದು ಗೊತ್ತಾಯಿತು. ಆ್ಯಂಡ್ ಅಲ್ಲಿ ಒಂದು ಹುಡುಗ ಮಾಡ್ತಾ ಇದ್ದಾನಲ್ಲ, ಇದು ಬ್ರಿಡ್ಜ್ ಕ್ರಾಸಿಂಗ್, ಅದು ಏನೋ ಹೆಸರಿತ್ತು ಇದಕ್ಕೆ. ಸೊ ಸಾನು ನಾನು ನೆಕ್ಸ್ಟ್ ಇದನ್ನು ಮಾಡ್ತೀನಿ ಅಂತ ಹೇಳಿದಾಳೆ. ಸೊ ಆ ಕಾರ್ ಡ್ರೈವಿಂಗ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು. ಅದಾದಮೇಲೆ ಅಲ್ಲಿ ಬ್ರಿಡ್ಜ್ ಕ್ರಾಸ್ದು ಅದೇನೋ ಹೇಳಿದ್ನಲ್ವ, ಅದು ತುಂಬ ದೊಡ್ಡದಿದೆ, ಮಾಡೋದಕ್ಕೆ ತುಂಬ ಹೊತ್ತು ಹಿಡ್ಸುತ್ತೆ. ಸಾನು ಏನಾದರೂ ಮಧ್ಯಕ್ಕೇ ಬೋರ್ ಆಯಿತು ಅಂದರೆ ಇಳಿದು ಬರೋಂಗಿಲ್ಲ, ಅದಕ್ಕೆ ಅದು ಬೇಡ ಮಗಳೇ, ತುಂಬ ದೊಡ್ಡದಿದೆ, ದೊಡ್ಡ ಮಕ್ಕಳದ್ದು, ಚಿಕ್ಕದೆಲ್ಲಾದರೂ ಇದ್ರೆ ಮಾಡುವಂತೆ ಅಂತ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿ ನೆಕ್ಸ್ಟೀಗ ಗನ್ ಶೂಟಿಂಗಿಗೆ ಬಂದ್ವಿ. ಆದರೆ ಇದು ಚಿಕ್ಕ ಮಕ್ಕಳು ಅಂದರೆ ಸಾನು ಮಾಡೋ ಹಾಗಿಲ್ವಂತೆ. ಸೊ ನಾವು ಪೇ ಮಾಡಿಬಿಟ್ಟಿದ್ವಿ ಇದಕ್ಕೆ. ಆಮೇಲೆ ಪಕ್ಕ ಆರ್ಚರಿ ಇತ್ತು, ಆರ್ಚರಿಗೆ ಬಂದ್ವಿ. ಆರ್ಚರಿ ಸಾನು ಮೊದಲು ಕೂಡ ಮಾಡಿದ್ಲು, ಗನ್ ಶೂಟಿಂಗ್ ಮಾಡಿರಲಿಲ್ಲ. ಅದಕ್ಕೆ ನಾವು ಶೂಟಿಂಗ್ ತೊಗೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಸಾನು ಈ ಏಜಲ್ಲಿ ಅದನ್ನು ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ವಂತೆ, ಅದಕ್ಕೆ ನಾವೀಗ ಮತ್ತೆ ಆರ್ಚರಿಗೇನೆ ಬಂದಿದ್ದೀವಿ. ಟೀನ್ಜಾನಿಯಾ ಪಾರ್ಕಿಂದ ನೆಕ್ಸ್ಟ್ ಈಗ ವೈಥರಿ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ಸಾನು ಅಷ್ಟೊತ್ತು ಆಡಿದ್ಲು. ಇಟ್ ಈಸ್ ಅ ಅಮ್ಯೂಸ್ಮೆಂಟ್ ಪಾರ್ಕ್, ಜಸ್ಟ್ ಲೈಕ್ ವಂಡರ್ಲಾ ಇದೆಯಲ್ಲ ಆ ರೀತಿಯಲ್ಲಿ. ಅಲ್ಲಿ ಒಂದೇ ಒಂದು ವಾಟರ್ ಗೇಮ್ ಇದ್ದಿದ್ದು, ಇಲ್ಲಿ ಜಾಸ್ತಿ ಇರುತ್ತೆ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ, ಇದು ಹೇಗಿರುತ್ತೆ ನೋಡೋಣ. ಇದು ವೈನಾಡ್ ರೋಡಲ್ಲೇ ಇರೋದು. ಮೊದಲು ಇದು ಸಿಗತ್ತೆ ಮೈಸೂರಿಂದ ಬಂದರೆ, ಆಮೇಲೆ ಅಲ್ಟ್ರಾ ಪಾರ್ಕ್ ಸಿಗತ್ತೆ, ಆಮೇಲೆ ಟೀನ್ಜಾನಿಯಾ ಸಿಗೋದು. ಇಲ್ಲಿ ಇಷ್ಟೆಲ್ಲ ರೈಡ್ ಇರುತ್ತಂತೆ, 699. ಟೈಮಿಂಗ್ಸು 10-11 ಗಂಟೆಗೆ ಶುರು ಆಗುತ್ತೆ, 6 ಗಂಟೆ ತನಕ ಮಾತ್ರನೇ, ಆದಷ್ಟು ಬೇಗ ಬರಬೇಕು. ಇದು ಟಿಕೆಟ್ ಕೌಂಟರು. ಮಮ್ಮಗ್ ಭಯ ಆಗ್ತಾ ಇದೆ. ಅಲ್ಲಿ ಗುಡ್ ಲಕ್. ಈಗ ಮಮ್ಮ ಡಾಡ ಟರ್ನ್ ಅಲ್ಲಿ ಹೋಗ್ತಿದಾರೆ ನೋಡಿ. ನಂಗೆ ಭಯ ಆಗಿ ನಾನು ಹೋಗಿಲ್ಲ, ನನ್ನ ಆಗ್ಲೇ ಭಯ ಆಯ್ತು ನೋಡಿ, ಅದಕ್ಕೆ ನಾನು ಹೋಗಿಲ್ಲ. ಹಾಂ.
ದಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಎರಡು ಬಿಡ್ತಾರಲ್ಲ ಅವಾಗ ಅದರ ನೆಕ್ಸ್ಟ್ ಅದರ ನೆಕ್ಸ್ಟ್ ಮೂರ್ ರೌಂಡ್ ಅಷ್ಟೇನೆ ಆಮೇಲೆ ಅನ್ಸಲ್ಲ ಅದೇ ನೋಡೋಣ ಸರಿ ಬಂದಿದೆ ವಿಡಿಯೋ ಅಂತ ಇಲ್ಲಾನೆ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ತೀನಿ ಹೆಂಗೂ ಖಾಲಿ ಇದೆ ನೆಕ್ಸ್ಟ್ ರೌಂಡ್ ಬಂದ್ಬಿಡುತ್ತೆ ಖಾಲಿ ಇರುತ್ತೆ ಆಮೇಲೆ ಅಂತ ಒಂದು ಕಾಲ್ ಗಂಟೆ ಇಲ್ಲೇ ಆಯ್ತು ನಾನು ಯಾರು ಗೊತ್ತಿತ್ತು ಸೊ ನಾ ನಡೀರಿ ಈಗ ಸಿಪ್ಲೈನ್ಮೆಂಟ್ ಪಾರ್ಕ್ ಹೋಗ್ಬಿಟ್ಟು ಓಡಲ್ಲಿ ಸೇದ್ರೆ ಈಗ ಅದನ್ನ ಮುಗಿಸ್ಕೊಂಡು ಹಂಗೆ ಮೇಲೆ ಹೋಗ್ತಾ ಇದ್ದೀವಿ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಅಂತೆ ಅಂದರೆ ಗೇಮ್ಸ್ ಇದೆ ಸಣ್ಣ ಸಣ್ಣದು ಅಲ್ಲಿಗೆ ಹೋಗ್ತಾ ಇದೀವಿ ಸಾನು ಆಡ್ಸೋದಕ್ಕೆ ನಾನು ಪೂಲಲ್ಲಿ ಆಡಬೇಕು ಅಂದ್ಲು ಹಾಗೆ ಪೂಲಿಗೆ ಬಿಟ್ಬಿಟ್ಟು ಹಾಗೆ ಪಕ್ಕನೇ ರೇನ್ ಡ್ಯಾನ್ಸ್ ಇದೆ ಅದು ಕೂಡ ಶುರು ಆಯಿತು ಆಮೇಲೆ ಪೂಲಲ್ಲಿ ಆಡುವಂತೆ ಅಂತ ಅವಳಿಗೆ ಮತ್ತೆ ಕರೆದು ಅಲ್ಲಿಂದ ರೇನ್ ಡ್ಯಾನ್ಸಲ್ಲಿ ಬಿಟ್ಬಿಟ್ಟು ನಾನು ಮತ್ತು ರಾಜೇಶ್ ಈಗ ಜಿಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸಾನು ಕೇಳಿದೆ ಅವಳು ಬರಲ್ಲ ಅಂದ್ಲು ಇದು ನಾನು ಯಾವತ್ತೂ ಫಸ್ಟ್ ಮಾಡಿರಲಿಲ್ಲ ಅದಕ್ಕೆ ಈಗ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನಿಸ್ಲಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ಸಣ್ಣ ಸಣ್ಣ ಮಕ್ಕಳು ಮಾಡ್ತಾ ಇದ್ದಾರೆ ನಾನು ಸಾನು ಬಂದ್ರೆ ಅವ್ರಿಗೂ ಕರ್ಕೊಂಡು ಹೋಗ್ಬೋದು ಬಟ್ ಅವಳು ನೋಡಿ ಅಲ್ಲಿ ಹೈಟ್ ಫೋಬಿಯಾ ಇರೋರ್ಗ ಅಷ್ಟೇ ಭಯ ಆಗ್ಬೋದು ನಾವು ಕೆಳಗಡೆ ನೋಡೇ ಇಲ್ಲ ಇನ್ನೊಂದ್ಸರಿ ಹೋಗ್ಬೇಕನ್ನಿಸ್ತಾ ಅಂದ್ರೆ ಕ್ಯೂ ಇದೆ ಇಲ್ಲಿ ಈಗ ಸೈಕ್ಲಿಂಗ್ ಅಂತೆ ರಾಜೇಶ್ ಜೊತೆ ರಾಜೇಶ್ಗೆ ಸ್ವಿಂಗಿಂಗ್ ಯಾವುದು ಆಗೋದಿಲ್ಲ ಅಲ್ಲೊಂದು ಸ್ವಿಂಗ್ ಆಡಿದಕ್ಕೇನೆ ಹೊಟ್ಟೆ ತೊಳಸ್ತಾ ಇದೆ ಅಂತೆ ನಮ್ಮ ಸಾನೂನು ಹಂಗೆ ಅಂದ್ಲು ಅದಕ್ಕೆ ಅವಳಿಗೂ ಏನು ಜಾಸ್ತಿ ಕರ್ಕೊಂಡು ಹೋಗ್ಲಿಲ್ಲ ಬೇರೆದಕ್ಕೆ ಅವಳಲ್ಲಿ ಅದು ಈ ಥರದಾಗ ಈ ಥರದ ಹತ್ತದಿದೆ ತುಂಬ ಉದ್ದ ಇದೆ ತುಂಬ ಹೈಟಲ್ಲಿದೆ ಅದು ನಾನು ಒಬ್ಬಳೇ ಮಾಡಲ್ಲ ಅಮ್ಮ ಡ್ಯಾಡ ಬಂದರೆ ಮಾಡ್ತೀನಿ ಅಂದ್ಲು ಸರಿ ನೋಡೋಣ ಆಮೇಲೆ ಅಂದಿದ್ದೆ ಅಯ್ಯೋ ಇಲ್ಲಿ ನೋಡಿ ಹೂವು ಇದೆ ಅಷ್ಟೊಂದು ರಾಜೇಶ್ ಸೈಕಲ್ ಮುಂದೆ ಕುತ್ಕೊಂಡು ಹೊಡಿಯೋದು ನಾವು ಬರೀ ಸುಮ್ಮನೆ ಹಿಂದೆ ಕುತ್ಕೊಳ್ಳೋದು ಅಲ್ಲಿ ನೋಡಿ ಸಿಂಗಲ್ ಹೋಗೋರು ಸಿಂಗಲ್ ಹೋಗ್ಬೋದು ಡಬಲ್ ಹೋಗೋರು ಡಬಲ್ ಹೋಗ್ಬೋದು ನಾನು ಡಬಲ್ ಏನೇ ರಾಜೇಶ್ ಬೇಕಿದ್ರೆ ಸಿಂಗಲ್ ಹೋಗೋರು ಏನೋ ಜನ ನೀವು ಒಬ್ಬರೇ ಹೊಡಿಬೇಕು ಹೊಡಿತೀರಾ ಹೊಡಿದೇನೆ ಇಷ್ಟು ವರ್ಷ ಲೈಫ್ನೇ ಹೊಡೆದಿದ್ದೀನಂತೆ ಸೈಕಲ್ ಹೊಡಿಯಕ್ಕಾಗಲ್ವಾ ಹೊಡೀರಿ ಗೊತ್ತಾಗುತ್ತೆ ಜೀವನ ಹೊಡೆದವ್ರು ಅಂತ ಸೈಕಲ್ ಹೊಡಿಯೋದು ಇವಾಗ ಗೊತ್ತಾಗುತ್ತೆ ನನ್ನ ಚೂರು ಹೊಡಿಯೋದಿಲ್ಲ ಸಾನುಗೆ ಕರ್ಕೊಂಡಿಲ್ಲ ಜಿಪ್ ಲೈನ್ ಹತ್ರ ನಿಂತು ಸಾನು ಆಗ್ಲೇ ಮಾಡಿರ್ಲಿಲ್ವಲ್ಲ ಭಯ ಆಗುತ್ತೇನೋ ಅನ್ಕೊಂಡು ಮಾಡಿರ್ಲಿಲ್ಲ ಬಟ್ ನಾನು ಧೈರ್ಯ ಕೊಡ್ತಾ ಇದ್ದೀನಿ ಏನು ಆಗಲ್ಲ ಈಗ ಟೈಮ್ 5:30 ಆಗ್ತಾ ಇದೆ 6 ಗಂಟೆ ಸೊ ಈಗಲೇ ನಿಂತ್ಕೊಂಡ್ರೆ 1:30 ಅಂತೂ ಬೇಕು ಸೇಫ್ಟಿಗೆ ಅಂದ್ಬಿಟ್ಟು ಒದ್ದೆ ಇದ್ರೆ ನಾವು ಕಲ್ಸೋದಿಲ್ಲ ಬೆಲ್ಟ್ ಸ್ಲಿಪ್ ಹಾಕೋ ಚಾನ್ಸಸ್ ಇರುತ್ತೆ ಅಂತ ಅವರು ಅದಕ್ಕೆ ಕಾಟನ್ದು ಮೇಲ್ಗಡೆ ಒಂದು ಡ್ರೈದ್ ಹಾಕಿ ಪ್ಯಾಂಟ್ ಹಾಕಿ ಕಲ್ಸಿರೋದು ಅವಳಿಗೆ ಭಯ ಸಾನುಗೆ ಹೈಟು You will enjoy. Yes, 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 yes. Dad al bage. Height nodi snehitre eshtide anta adike solpa height bhaya ansut ashtene. But otherwise alli hogad barad enu ansadilla. ಈಗ ಸಾನು ಕರ್ಕೊಂಡು ಬಂದಿದ್ದೀವಿ
ಸೈಕ್ಲಿಂಗ್ ಮಾಡ್ಸೋದಕ್ಕೆ. ಸಾನು ಅದೇ ಕ್ವೆಶನ್ ಕೇಳಿದ್ಲು, ಡಡಾ ಹೊಡಿತೀರಾ, ನಾನೇನು ಹೆವಿ ಆಗಲ್ವಾ ನಿಮಗೆ ಅಂತ. ಪಾಪ ರಾಜೇಶ್ ಬಗ್ಗೆ ಯೋಚನೆ ಮಾಡಿದ್ರೆ ಇವರು ಏನೇನೋ ಡೈಲಾಗ್ ಹೊಡಿತಾರೆ, ಅದೇ ಏನೇನೋ ಡೈಲಾಗ್ ಹೊಡಿತಾರೆ. ಪರವಾಗಿಲ್ವೇ, ನಗ್ತಾವಳೆ ಸಾನು. ಹೆಂಗೆ ಸೋನಾ, ಹೇಗಿತ್ತು ಡಾಡಾ ಕಾನ್ಫಿಡೆಂಟ್ಲಿ ಮೀಟಿದ್ರೆ ನಿಮ್ಮನ್ನ ಇಟ್ಕೊಂಡು ಕುಡಿಸ್ಕೊಂಡು? ಡನ್ ವಿತ್ ಆರ್ ಅಡ್ವೆಂಚರ್ ಅಮ್ಯೂಸ್ಮೆಂಟ್ ಪಾರ್ಕ್. ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಮಧ್ಯಾಹ್ನ ಹಾಗೆ ನೋಡಿದ್ರೆ ಸ್ನೇಹಿತರೆ, ನಾವು ಊಟ ಮಾಡಿಲ್ಲ, ಬೆಳಿಗ್ಗೆ ತಿಂಡಿ ತಿಂದ್ವಲ್ಲ ಅಷ್ಟೇ. ಅಲ್ಲೇ 2:00 ಆಗ್ಬಿಟ್ಟಿತ್ತಾ ತಿಂಜಾನಿಯಲ್ಲಿ, ಇಲ್ಲಿಗೆ ಬರೋ ತನಕ ಮತ್ತೆ 1 hour ಲೇಟ್ ಆಗ್ಬಿಡುತ್ತೆ. ನಮಗೆ ಸಿಗದೆ 4 hours ಅಂದ್ಕೊಂಡು ಡೈರೆಕ್ಟ್ ಬಂದ್ಬಿಟ್ವಿ. ನಾನು ಸ್ವಲ್ಪ ಏನಾದರೂ ತಿಂಡಿ ತಂದಿದ್ನಲ್ಲ, ಅದನ್ನು ತಿಂದಿದ್ವಿ ಅಷ್ಟೇ. 5:00 ಆಯ್ತಪ್ಪ, ಹೊಟ್ಟೆ ಸಿಗ್ತಾಯಿ ಹಸಿಯೋದಕ್ಕೆ ಶುರು ಆಗ್ತಾಯಿತ್ತು. ಸೊ ಈಗ ಹೊರಟಿದ್ದೀವಿ, ಮೊದಲು ಏನಾದರೂ ತಿನ್ನೋಣ, ಆಮೇಲೆ ಮುಂದಿನ ಪ್ರೋಗ್ರಾಮ್ ಫಿಕ್ಸ್ ಮಾಡೋಣ. ರಾಜೇಶ್ ಒಂದು ಹೇಳ್ತಿದ್ದಾರೆ, ಸಾನು ಒಂದು ಹೇಳ್ತಿದ್ದಾಳೆ, ನಾನೊಂದು ಹೇಳ್ತಾ ಇದ್ದೀನಿ, ಯಾವ್ದು ಕಾಂಕ್ರೀಟ್ ಆಗುತ್ತೋ ನೋಡೋಣ. ಈಗ ಸ್ನೇಹಿತರೆ, ನಾವೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹೇಳಿದ್ನಲ್ಲ, ತುಂಬ ಹೊಟ್ಟೆ ಹಸಿವಿತ್ತು, ಊಟನೇ ಮಾಡಿರಲಿಲ್ಲ ಮಧ್ಯಾಹ್ನ. ಇದು ಮೈಸೂರಿಗೆ ಹೋಗೋ ರೋಡಲ್ಲಿ ಇರೋದು, ಅಂದರೆ ವೈಥಿರಿಯಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣವೇ ನಾವು ಪ್ಯೂರ್ ವೆಜ್ ಹೋಟೆಲ್ನ ನೋಡ್ತಾ ಇದ್ವಿ. ಇದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು, ಆದರೆ ಈಗ ಹೊಟ್ಟೆ ಹಸಿವಲ್ವಾ, ಯಾವ ಸಿಕ್ಕಿದ್ರು ಓಕೆ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದೀವಿ. ಇವತ್ತು ನಾವು ಇಲ್ಲೇ ಇರಬೇಕಿತ್ತು, ನಾಳೆ ಕೂಡ ರಜಾ ಹಾಕಿದ್ವಿ. ಆದರೆ ಸಾನೂದು ಪ್ರೋಗ್ರಾಮ್ ಒಂದಿನ ಮುಂಚೆನೆ ಮುಗೀತಲ್ಲ, ಹಾಗಾಗಿ ನಮಗೆ ಇನ್ನೂ ಒಂದಿನ ಎಕ್ಸ್ಟ್ರಾ ಸಿಕ್ತು. ಆ್ಯಂಡ್ ವೈತಿರಿಯಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೂ ಒಂದು ಪ್ರೋಗ್ರಾಮ್ ಇತ್ತು ಒಂದು ಪ್ಲೇಸ್ಗೆ ಹೋಗಬೇಕು ಅಂತ, ಅದ್ರ ಟೈಮಿಂಗ್ಸ್ ಮ್ಯಾಚ್ ಆಗಲಿಲ್ಲ. ಅದು ಬೆಳಿಗ್ಗೆ 6:00 ಹೋಗಬೇಕು ಅಂತಿತ್ತು, ಅಷ್ಟೊತ್ತಿಗೆ ಆಗೋದಿಲ್ಲ ಅಂದ್ಬಿಟ್ಟು ಇನ್ನೊಂದು ಸಾರಿ ಬರೋಣ ಅಂಥೇಳಿ ಈಗ ಕ್ಯಾನ್ಸಲ್ ಮಾಡಿ ಮೈಸೂರು ಕಡೆಗೆ ಹೊರಟಿದ್ದೀವಿ. ಸೊ ಇವತ್ತಿನ ವಿಡಿಯೋಲಿ ನೀವು ವೈತಿರಿನ ಎಕ್ಸ್ಪ್ಲೋರ್ ಮಾಡಿರೋದನ್ನ ನೋಡಿದ್ರಿ. ವೈತಿರಿಯಲ್ಲಿ ಏನು ಅಡ್ವೆಂಚರಸ್ ಪಾರ್ಕ್ ಇದೆಯೋ ಅಲ್ಲೆಲ್ಲ ಕೂಡ ಜಾಯಂಟ್ ಸ್ವಿಂಗ್ ತುಂಬಾ ಫೇಮಸ್. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಇಲ್ಲಿಗೆ ಬಂದಾಗ ಫಾರ್ ಶೋರ್ ಟ್ರೈ ಮಾಡಿ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆಗಿದ್ರೆ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ, ಬಾಯ್ ಬಾಯ್. ನಾನು ಕೇರಳದವರು ಯಾವುದು ಸಾರಿ ಇಲ್ಲ ನೋಡಿಲ್ವಲ್ಲ ಅನ್ಕೊಂಡೆ, ಇವತ್ತು ದಂಡೆ ಸಿಕ್ತು ಅದಕ್ಕೆ ಸಿಕ್ಬಿಡ್ತು ನನಗೆ, ಕೇಳ ನೋಡೇ ಇಲ್ವಲ್ಲಪ್ಪ ಅನ್ಕೊಂಡೆ. ಗಣೇಶ ಎಷ್ಟು ಚೆನ್ನಾಗಿದೆ, ಗಣೇಶ ಅಲ್ಲ ಗಣಪತಿ, ಆನೆ ಎಷ್ಟು ಚೆನ್ನಾಗಿತ್ತು, ಅದ್ರ ಮೇಲೆ ದೇವರು ಚೆನ್ನಾಗಿತ್ತು.